ಬೆಂಗಳೂರು ನಗರ ಜಿಲ್ಲೆಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಬೆಂಗಳೂರು ನಗರ ಅನ್ನುವಂಥದ್ದು ಕರ್ನಾಟಕದ ರಾಜಧಾನಿ. ಈ ನಗರದ ಸ್ಥಾಪಕ ಕೆಂಪೇಗೌಡರು. ಬೆಂಗಳೂರಿನಲ್ಲಿ ವಿಧಾನಸೌಧ ಇದೆ. ಈ ವಿಧಾನಸೌಧದ ಶಿಲ್ಪಿ ಯಾರು ಅಂತಂದ್ರೆ ಬಿ ಆರ್ ಮಾಣಿಕ್ಯಂ. ಬೆಂಗಳೂರು ವಿಧಾನಸೌಧದ ಶಿಲ್ಪಿ ಯಾರು ಅಂತಂದ್ರೆ ಬಿ ಆರ್ ಮಾಣಿಕ್ಯಂ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಕೆಂಗಲ್ ಹನುಮಂತಯ್ಯ ಇದನ್ನ ಕಟ್ಟಿಸ್ತಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಕೂಡ ಇರುವಂತದ್ದು. ಬೆಂಗಳೂರಿನಲ್ಲಿರುವಂತಹ ಕಬ್ಬನ್ ಪಾರ್ಕ್ ಉದ್ಯಾನವನವನ್ನು ಎಲ್ ಬಿ ಬೌರಿಂಗ್ ಅವರು ನಿರ್ಮಾಣ ಮಾಡ್ತಾರೆ. ಬೆಂಗಳೂರು ನಗರ ಜಿಲ್ಲೆ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ. ನೆನಪಿರಲಿ ನಿಮಗೆ, ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಅಂತಂದ್ರೆ ಬೆಂಗಳೂರು ನಗರ. ಹಾಗಾದ್ರೆ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು? ನಾನು ಆಲ್ರೆಡಿ ಹೇಳಿದ್ದೇನೆ, ದಯವಿಟ್ಟು ನೀವು ಕಮೆಂಟ್ ಮಾಡಿ. ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ಕರ್ನಾಟಕದ ಜಿಲ್ಲೆ ಯಾವುದು? ತಪ್ಪದೆ ನೀವು ಕಮೆಂಟ್ ಅನ್ನ ಮಾಡಿ. ಇನ್ನು ಬೆಂಗಳೂರಿನಲ್ಲಿ ಇಸ್ರೋದ ಕಚೇರಿ ಇದೆ, ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯ ಇದೆ, ಇಸ್ಕಾನ್ ಟೆಂಪಲ್ ಕೂಡ ಇರುವಂತದ್ದು. ಬೆಂಗಳೂರು ನಗರವನ್ನು ಮೊಘಲರಿಂದ ಮೈಸೂರಿನ ದೊರೆಯಾಗಿರ್ತಕ್ಕಂಥ ಚಿಕ್ಕದೇವರಾಜ ಒಡೆಯರ್ ಅವರು ಖರೀದಿ ಮಾಡ್ತಾರೆ. ಅರ್ಥ ಆಯ್ತಾ? ಬೆಂಗಳೂರು ನಗರವನ್ನು ಮೊಘಲರಿಂದ ಮೈಸೂರಿನ ಅರಸರಾಗಿರ್ತಕ್ಕಂಥ ಚಿಕ್ಕದೇವರಾಜ ಒಡೆಯರ್ ಅವರು ಕೊಂಡುಕೊಳ್ತಾರೆ. ಬೆಂಗಳೂರು ನಗರ ಭಾರತದಲ್ಲಿ ವಿದ್ಯುತ್ ಬೆಳಕನ್ನು ಕಂಡ ಪ್ರಥಮವಾಗಿರ್ತಕ್ಕಂಥ ನಗರ. ಶಿವನ ಸಮುದ್ರ ಜಲ ಉತ್ಪಾದನಾ ಕೇಂದ್ರದಿಂದ ಬೆಂಗಳೂರಿಗೆ ವಿದ್ಯುತ್ ಅನ್ನು ಒದಗಿಸಲಾಯಿತು. ಬೆಂಗಳೂರು ಅರ್ಕಾವತಿ ಮತ್ತು ವೃಷಭಾವತಿ ನದಿಗಳ ದಂಡೆಯ ಮೇಲೆ ಇರುವಂಥದ್ದು. ಬೆಂಗಳೂರು ನಗರದಲ್ಲಿ ದಕ್ಷಿಣ ಭಾರತದ ಮೊದಲ ಭೂಗರ್ಭ ಮೆಟ್ರೋ ರೈಲು ಸೇವೆಯನ್ನು ಆರಂಭ ಮಾಡಲಾಗಿದೆ. ದಕ್ಷಿಣ ಭಾರತದ ಮೊದಲ ಭೂಗರ್ಭ ಮೆಟ್ರೋ ರೈಲು ಸೇವೆಯನ್ನು ಎಲ್ಲಿ ಆರಂಭಿಸಲಾಗಿದೆ ಅಂತಂದ್ರೆ ಬೆಂಗಳೂರು ನಗರದಲ್ಲಿ ಆರಂಭಿಸಲಾಗಿದೆ. ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ನ ಕೇಂದ್ರ ಕಚೇರಿಯು ಕೂಡ ಬೆಂಗಳೂರಿನಲ್ಲಿರುವಂಥದ್ದು. ಬೆಂಗಳೂರು ನಗರ ಕರ್ನಾಟಕದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹಾಗೂ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ. ನೆನಪಿರಲಿ ನಿಮಗೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಾರೆ ಬೆಂಗಳೂರು ನಗರ. ಕರ್ನಾಟಕದ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ಅದು ಕೂಡ ಬೆಂಗಳೂರು ನಗರ ಜಿಲ್ಲೆ. ಅತಿ ಹೆಚ್ಚು ಜನಸಂಖ್ಯೆ ಮತ್ತು ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ಅದು ಬೆಂಗಳೂರು ನಗರ. ಇನ್ನು ಇದು ಕರ್ನಾಟಕದಲ್ಲಿ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ ಕೂಡ ಹೌದು. ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರತಕ್ಕಂಥ ಜಿಲ್ಲೆ ಕೂಡ ಬೆಂಗಳೂರು ನಗರ. ಕರ್ನಾಟಕದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನವಾದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರದಲ್ಲಿ ಇದೆ. ಕರ್ನಾಟಕದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತಂದ್ರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಇದು ಬೆಂಗಳೂರಿನಲ್ಲಿದೆ. ಇನ್ನು ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲ ಶಾಖೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲಾಯಿತು. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಜಮ್ಷೆಡ್ಜಿ ಟಾಟಾ ಅವರು 1909 ಸ್ಥಾಪನೆ ಮಾಡ್ತಾರೆ. ಭಾರತೀಯ ವಿಜ್ಞಾನ ಸಂಸ್ಥೆಯನ್ನ ಜಮ್ಷೆಡ್ಜಿ ಟಾಟಾ 1909 ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದ್ರು. ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ ಮತ್ತು ಏರ್ ಕ್ರಾಫ್ಟ್ ಕೈಗಾರಿಕೆಗಳು ಸೇರಿದಂತೆ ಹಲವಾರು ವಿವಿಧ ಉದ್ದಿಮೆಗಳು ಇಂದು ಬೆಂಗಳೂರು ನಗರದಲ್ಲಿ ಇರುವಂಥದ್ದು. ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಚಿನ್ನಸ್ವಾಮಿ ಕ್ರೀಡಾಂಗಣವು ಸಬ್ ಏರ್ ಸೌಲಭ್ಯ ಹೊಂದಿದ ವಿಶ್ವದ ಮೊದಲ ಕ್ರೀಡಾಂಗಣವಾಗಿದೆ. ಸಬ್ ಏರ್ ಸೌಲಭ್ಯ ಹೊಂದಿದ ವಿಶ್ವದ ಮೊದಲ ಕ್ರೀಡಾಂಗಣ ಯಾವುದು ಅಂತಂದ್ರೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ. ಇದಿಷ್ಟು ಬೆಂಗಳೂರು ನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಆಯಿತು. ಇದುವರೆಗೂ ಎರಡು ಜಿಲ್ಲೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ, ಬೆಂಗಳೂರು ಗ್ರಾಮೀಣ ಮತ್ತು ಬೆಂಗಳೂರು ನಗರ ಜಿಲ್ಲೆಯ ಬಗ್ಗೆ ತಿಳ್ಕೊಂಡ್ವಿ. ಇದುವರೆಗೂ ನಾನು ಹೇಳಿರ್ತಕ್ಕಂಥ ಪಾಯಿಂಟ್ಗಳಲ್ಲಿ ಯಾವುದಾದ್ರೂ ಪಾಯಿಂಟ್ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಏನಾದರೂ ಮಿಸ್ ಆಗಿತ್ತು ಅಂದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ಅದನ್ನು ಕಾಮೆಂಟ್ ಮಾಡಿ.